ಇಂದು ಹೇಮರೆಡ್ಡಿ ಮಲ್ಲಮ್ಮ ವೃತ್ತ ಮತ್ತು ಹಳೆ ಬೃಂದಾವನ ಸರ್ಕಲ್ ಗೆಳೆಯರ ಬಳಗದ ಎಲ್ಲಾ ಮಿತ್ರರಿಂದ 11ನೇ ಮುಂಡರ್ಗಿ ಉತ್ಸವ ಈ ಕೊರೋನಾ ಎಂಬ ಮಹಾಮಾರಿಯ ನಡುವೆ ಅತ್ಯಂತ ಸರಳವಾಗಿ ಅಂತರವನ್ನು ಕಾಯ್ದುಕೊಂಡು ಮುಂಡರ್ಗಿಯ ಉತ್ಸವನ ಆಚರಣೆ ಮಾಡಲಾಯಿತು। ಇದೇ ಸಂದರ್ಭದಲ್ಲಿ ಪ್ರಾಣವಾಯು ಕೊಡತಕ್ಕಂತಹ ಮರ ಸಸಿಗಳನ್ನು ನೆಡುವುದರ ಮುಖಾಂತರ ಉತ್ಸವವನ್ನು ಆಚರಣೆ ಮಾಡಲಾಯಿತು। ಮುಂಡರ್ಗಿಯ ಮಂಡಗೈ ಭೀಮರಾಯರು ಆಳ್ವಿಕೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣವನ್ನು ಅಜರಾಮರವಾಗಿ ಉಳಿದಿರುವಂತೆ ಹೆಸರು ಮಂಡಗೈ ಭೀಮರಾಯರ ವಂಶಸ್ಥರಾದ ಈಗಿನ ವೀರನಗೌಡ ನಾಡಗೌಡರವರು 11ನೇ ಮುಂಡರ್ಗಿಯ ಉತ್ಸವ ಧ್ವಜಾರೋಹಣವನ್ನು ಮಾಡಿ ಇತಿಹಾಸದ ತುಣುಕುಗಳನ್ನು ನೆನಪಿಸಿ ಮಾತನಾಡಿದರು। ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅವರ ಇತಿಹಾಸವನ್ನು ಉಳಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬೇಕು। ಹಿಂದೆ ಆಳಿದಂತಹ ರಾಜರ ನೆನಪು ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಕೆಲಸ ಆಗಬೇಕಿದೆ ಎಂದರು। मुख्यमंत्री वह कार्यवल पुरसभे हास्तर ऊरी घटने हेतर ऊरी इतिहास हेतर इतना विचार मूँ आ क्षेत्र ಮೊದಲೇ ಸರ್ಕಲನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ। ಮತ್ತು ನಮ್ಮ ಅಧ್ಯಕ್ಷರಾದಂಥ ವಯನಗೌಡರಿಗೆ ಅದರ ಮುಂದೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು, ಇದಕ್ಕೆ ಯಾವ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ನಿಮ್ಮ ಹಿಂದಿರ್ತೀವಿ। ಅದನ್ನು ಮುಂದೆ ಅವರು ನೀವು ಮಾಡಬೇಕು ಕೆಲಸ ಮುಖ್ಯವಾಗಿ ನಮಗೆ ಬೇಕಾಗಿತ್ತು ಅಂದರೆ ಇತಿಹಾಸದಲ್ಲಿ ಮಕ್ಕಳಲ್ಲಿ ಇತಿಹಾಸದ ಸಂದರ್ಭದಲ್ಲಿ ವಯನಗೌಡರು ಮಾತನಾಡಿ ಈಗಿನ ಕೊಪ್ಪಳ ಕ್ರಾಸ್ ಹಿಂದೆ ಭೀಮರಾಯ್ ಸರ್ಕಲ್ ಎಂದು ಕರೆಯುತ್ತಿದ್ದರು ಮತ್ತು ಮಹಾತ್ಮ ಗಾಂಧಿ ಸರ್ಕಲ್ ಪ್ರತಿಷ್ಠಾಪನೆ ಮಾಡಬೇಕಾದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು ತಂದು ದಫನ್ ಮಾಡಿ ವೃತ್ತವನ್ನು ಕಟ್ಟಲಾಗಿದೆ ಎಂದು ಹೇಳಿದರು। ಮತ್ತು ಸಿದ್ದಪ್ಪ ಕಂಬಳೆ ಅವರ ವೃತ್ತ ಇನ್ನೂ ಅನೇಕ ಐತಿಹಾಸಿಕ ಕುರುಹುಗಳು ಸಿಗುತ್ತವೆ, ಇನ್ನು ಹೆಚ್ಚಿನ ಯುವ ಪಡೆಯನ್ನು ಬೆಳೆಸುವಂತಹ ಕಾರ್ಯ ಆಗಲಿದೆ। ಈ ಸಂದರ್ಭದಲ್ಲಿ ಮಂಜುನಾಥ್ ಇಟಗಿ, ಪವನ್ ಕುಮಾರ್ ಮೇಟಿ, ಮಂಜುನಾಥ್ ಮುದೋಳ್, ಗೋವಿಂದರಾಜ್ ಬರ್ಜೂರ್, ರಾಮಚಂದ್ರ ಕಲಾಲ್, ಕೊಟ್ರಯ್ಯ ಹಿರೇಮಠ್, ಮಂಜುನಾಥ್ ಗೌಡರ್ ಇನ್ನೂ ಅನೇಕ ಗಣ್ಯ ಮಹನೀಯರು ಉಪಸ್ಥಿತರಿದ್ದರು। ಉಚ್ಚಪತಿಗರೆ S9 TV ಮುಂಡರ್ಗಿ।